ಹಾಯ್, ನಮಸ್ಕಾರ ಎಲ್ಲರಿಗೂ. ಬಾಳಂತಿಯರಿಗೆ ಮಾಡುವ ಅನ್ನ ಹೇಗಿರಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಬಾಳಂತಿಯರಿಗೆ ಕುಕ್ಕರಲ್ಲಿ ಅನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಅಜ್ಜಿ. ಗ್ಯಾಸ್ ಆಗತ್ತೆ, ಗ್ಯಾಸ್ ಪ್ರಾಬ್ಲಮ್ಸ್ ಆಗತ್ತೆ ಅಂತ. ಬಾಗಿಸಿ ಅನ್ನವನ್ನು ಮಾಡಬೇಕು. ಬಾಗಿಸಿ ಅನ್ನ ಮಾಡೋದು ಎಲ್ಲರಿಗೂ ಗೊತ್ತಿದೆ, ಆದರೂ ಜಸ್ಟ್ ಹೀಗೆ ಒಂದ್ಸಲ ತೋರಿಸ್ತಿದ್ದೀನಿ. ಮತ್ತು ಅನ್ನ ಭಾಳ ಮೆತ್ತಗಾಗಬೇಕು. ಅನ್ನ ಬಾಗಿಸಿ ಬಂದ ತಿಳಿಗೆ ಉಪ್ಪು, ಲಿಂಬು ರಸ ಹಾಗೂ ಕಾಳುಮೆಣಸಿನ ಪುಡಿಯನ್ನು ಹಾಕಿ, ಬೇಕಾದರೆ ಕಾಳುಮೆಣಸಿನ ಪುಡಿ ಹಾಕಿ, ಇಲ್ಲಾಂದರೆ ಹಾಗೆ ಉಪ್ಪು ಲಿಂಬು ಹಾಕಿ ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾರು ಬೇಕಾದರೂ ಕುಡಿಬೋದು. ಬಾಳಂತಿಯರಿಗೆ ಲಿಂಬು ಹಾಕಬಾರ್ದು. ಅನ್ನ ರೆಡಿಯಾಗಿದೆ. ಈಗ ನಾವು ಜೀರಿಗೆಯನ್ನು ತೊಳೆದು ರೋಸ್ಟ್ ಮಾಡಬೇಕು. ಇಂತಿಷ್ಟೇ ಪ್ರಮಾಣ ಅಂತ ಇಲ್ಲ, ಜೀರಿಗೆ ಎಷ್ಟಾದರೂ ತೊಗೊಂಡು ರೋಸ್ಟ್ ಮಾಡಿ ಅದನ್ನು ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿ ಸ್ಟೀಲ್ ಅಥವಾ ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೋಬೋದು, ತಿಂಗಳದವರೆಗೆ ಇರುತ್ತೆ. ಜೀರಿಗೆಯಲ್ಲೂ ಭಾಳ ಔಷಧಿ ಗುಣಗಳಿವೆ, ಅದೆಲ್ಲರಿಗೂ ಗೊತ್ತಿದೆ. ಹಾಗೂ ಮೆಣಸಿನಕಾಳು, ಅದನ್ನು ಕೂಡ ರೋಸ್ಟ್ ಮಾಡಿ ಪೌಡರ್ ಮಾಡಿಟ್ಕೊಳ್ಳಿ. ಹಾಗೆ ಮೆಂತೆಯನ್ನು ಕೂಡ ರೋಸ್ಟ್ ಮಾಡಿ ಅದನ್ನು ಪೌಡರ್ ಮಾಡಿ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಎಲ್ಲವನ್ನು ಸಪರೇಟಾಗಿ ಹುರಿದು ಪುಡಿ ಮಾಡಿ ಬೇರೆ ಬೇರೆ ಸ್ಟೀಲ್ ಅಥವಾ ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಬಹುದು. ಇದು ಒಂದು ತಿಂಗಳವರೆಗೂ ಬರುತ್ತೆ. ಬಾಳಂತಿಯರು 3-4 ತಿಂಗಳು ಈ ರೀತಿ ಬಾಗಿಸಿ ಅನ್ನ ಮಾಡಿದ್ದನ್ನು ಊಟ ಮಾಡೋದೇ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಮೊದಲನೇ ಭಾಗದ ಅನ್ನಕ್ಕೆ 1/2 ಚಮಚ ಜೀರಿಗೆ ಪುಡಿ ಹಾಗೂ 1/4 ಚಮಚ ಮೆಣಸಿನಕಾಳಿನ ಪುಡಿ, 2 ಚಮಚ ತುಪ್ಪ ಹಾಗೂ ಉಪ್ಪು ಎಲ್ಲವನ್ನು ಹಾಕಿ ಕಲಸಿ ಊಟ ಮಾಡಬೇಕು ಮೊದಲನೇ ಭಾಗದ ಅನ್ನಕ್ಕೆ. 4-5 ತಿಂಗಳು ಬಾಳಂತಿಯರು ಮೊದಲು ಇದೇ ಅನ್ನವನ್ನು ಊಟ ಮಾಡಿದರೆ ಒಳ್ಳೆಯದು. ವಾರಕ್ಕೊಮ್ಮೆ ಇಲ್ಲ 4 ದಿವಸಕ್ಕೊಮ್ಮೆ ಮೆಂತೆ ಪುಡಿ, ತುಪ್ಪ, ಉಪ್ಪನ್ನು ಊಟ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಬಾಳೆಂತಿಯರಿಗಾಗಿ ಅಜ್ಜಿ ಇನ್ನೊಂದು ಔಷಧಿಯನ್ನು ಮಾಡಿದ್ದಾರೆ, ಅದನ್ನು ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.